फ्रेंड्स वेलकम बैक टू माय चैनल नानु सब्बक्की शावगे पायसाना मनेयल्लि टेस्टी आगि मत्तु ईजी आगि माडोदु हेगे अंत तोरिस्कोड्ता इदीनि स्टार्ट माडोण बन्नि फस्ट ओंदु पैन गे नानु 1 टेबलस्पून अष्टु तुप्प हाकोता इदीनि तुप्प स्वल्प काद मेले नावु हाकोबेकागिरो ड्राई फ्रूट्स हुर्कोळ्ळोण फस्ट इदेल्ल स्वल्प केंपगागोवरेगू हुर्कोळ्ळोण नानिल्लि बरी गोडंबि मत्ते बादामि तगोंडिद्दीनि नीवु याव ड्राई फ्रूट्स बेकादरू तगोबहुदु नोडी इदेल्ला केंपगागिदे ईग इदन्नु ओंदु सेपरेट बौल गे एत्तिकोळ्ळोण ईग नेक्स्ट नानु अदे प्यान गे ओंदु मुक्काल कप अष्टु शावगे हाकोता इदीनि ईग इदन्नु मीडियम फ्लेम अल्लि ओंदु 2 इंद 3 निमिष चेन्नागि केंपगागोवरेगु फ्राई माड्कोळ्ळोण नोडी शावगेनेल्ल केंपगे चेन्नागि फ्राई माड्कोंडिद्दीनि ईग इदन्न कूड सह ओंदु सेपरेट प्लेट गे एत्तिकोळ्ळोण ईग नेक्स्ट ओंदु पात्रगे सुमार नानु इल्लि ओंदु अर्ध लीटर अष्टु हाल हाकोता इद्दीनि नोडी नानु इल्लि ओंदु पात्रेयल्लि सुमार ओंदु अर्ध लीटर अष्टु हालु तगोंडिद्दीनि ईग इदु चेन्नागि कुदिबेकु ನೋಡಿ ಹಾಲಿಗೆ ಚೆನ್ನಾಗಿ ಕುದಿತಾ ಇದೆ ಈಗ ಇದಕ್ಕೆ ನಾನು ಸುಮಾರು 1 ಗಂಟೆಯಿಂದ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಬ್ಬಕ್ಕಿನ ನೆನೆ ಹಾಕೊಂಡಿದ್ದೆ ನಾನು ಈಗ ಅದನ್ನ ಹಾಕೋತಾ ಇದೀನಿ ಇದನ್ನ ಒಂದ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನ ಸುಮಾರು ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಸುಮಾರು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಇದು ಒಂದು 5 ನಿಮಿಷದಿಂದ ಚೆನ್ನಾಗಿ ಕುದಿತಾ ಇದೆ ಈಗ ಇದಕ್ಕೆ ಸ್ವಲ್ಪ ಕೇಸರಿ ದಳ ಹಾಕೋತಾ ಇದೀನಿ ಇದು ಆಪ್ಷನಲ್ ನಿಮ್ಮತ್ರ ಇದ್ರೆ ಹಾಕೊಳ್ಳಿ ನನ್ನತ್ರ ಇದೆ ಸೋ ಹಾಕೋತಾ ಇದೀನಿ ನೆಕ್ಸ್ಟ್ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಶಾವಿಗೆ ಹಾಕೊಳ್ಳೋಣ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಮೀಡಿಯಂ ಫ್ಲೇಮ್ ಅಲ್ಲಿ ಶಾವಿಗೆ ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ಇದು ಬೇಯೋವಾಗ್ಲೇನೆ ನನ್ನ ಮಧ್ಯೆ ಒಂದು 1/2 ಟೀಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದೀನಿ ನೆಕ್ಸ್ಟ್ ನಾನು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಕೂಡ ಹಾಕೋತಾ ಇದೀನಿ ಈಗ ಇದನ್ನೆಲ್ಲ ಒಂದ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಹಾಗೆ ಸ್ವಲ್ಪ ಬೇಯಕ್ಕೆ ಬಿಡೋಣ ನೋಡಿ ಒಂದು 5 ನಿಮಿಷ ಆಗಿದೆ ಸೋ ಶಾವಿಗೆ ಸಬ್ಬಕ್ಕಿ ಎಲ್ಲಾ ಚೆನ್ನಾಗಿ ಬೆಂದಿದೆ ಈಗ ಕೊನೆಯದಾಗಿ ನಾವು ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆ ಹಾಕೋಬಹುದು ನಾನು ಸುಮಾರು ಇಲ್ಲೊಂದು 6 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಹಾಕಿದ ಮೇಲೆ ಜಾಸ್ತಿ ಉದ್ದ ಕುದಿಸೋದೇನು ಬೇಕಾಗಿಲ್ಲ ಸುಮಾರು ಒಂದು 2 ನಿಮಿಷ ಕುದಿಸಿದ್ರೆ ಸಾಕು ನೋಡಿ ಒಂದು 2 ನಿಮಿಷ ಆಗಿದೆ ಸೊ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸಬ್ಬಕ್ಕಿ ಶಾವಿಗೆ ಪಾಯಸ ಈಗ ರೆಡಿ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು